ನಾನು ಯಾವ ರೀತಿ ಕೆಲಸ ಮಾಡಿದ್ದೀನಿ ಅಂದ್ರೆ, ಚಿಕಿತ್ಸೆ ಮೊದಲು, ಹಣ ಪಾವತಿ ನಂತರ. ನಾನು ನಿಮ್ಮ ಎದುರಿಗೆ ಕೇಳ್ತಾ ಇರೋದು, ನಿಮ್ಮ ಮುಂದೆ ಕೇಳ್ತಾ ಇರೋದು ಅಂದ್ರೆ, ಮತ ಮೊದಲು, ಸೇವೆ ನಿರಂತರ. ಯಾವಾಗ್ಲೂ ಅಷ್ಟೇ, ಮನಸ್ಸು ನಿರ್ಮಲವಾಗಿದ್ರೆ ಸಾಕ್ಷಾತ್ಕಾರ ಅಂತ ಹೇಳ್ತೇವೆ. ಮಾತು ಮೃದುವಾಗಿದ್ರೆ ಅದು ಸಾಕ್ಷಾತ್ಕಾರದ ಜೊತೆಗೆ ಅದು ಚಮತ್ಕಾರ. ಮಾತು ಮೃದುವಾಗಿದ್ರೆ ಚಮತ್ಕಾರ, ನಡೆ ನುಡಿ ಚೆನ್ನಾಗಿದ್ರೆ ಪುರಸ್ಕಾರ. ನೀವೆಲ್ಲ ಬಿಜೆಪಿಗೆ ಓಟ್ ಹಾಕೋದ್ರಿಂದ ತಮ್ಮೆಲ್ಲರಿಗೂ ನಮಸ್ಕಾರ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಹಾಗೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ರವರು ಇಂದು ಆನೇಕಲ್ ತಾಲೂಕಿನ ಸರ್ಜಾಪುರ ಭಾಗದ ಹಲವು ಖಾಸಗಿ ಬಡಾವಣೆಗಳಿಗೆ ಖುದ್ದು ಭೇಟಿ ನೀಡಿ ಸಾರ್ವಜನಿಕವಾಗಿ ಮತಯಾಚನೆ ಮಾಡಿದರು. ಇನ್ನು ಈ ವೇಳೆ ಡಾಕ್ಟರ್ ಸಿಎನ್ ಮಂಜುನಾಥ್ ರವರು ಮಾತನಾಡಿ, ನಾನು ಜಯದೇವ ಆಸ್ಪತ್ರೆಯಲ್ಲಿ ವೈದ್ಯರಾಗಿದ್ದ ಸಂದರ್ಭದಲ್ಲಿ ಬಡವ ಬಲ್ಲಿಗ ಎನ್ನದೆ ಎಲ್ಲರಿಗೂ ಸಮಾನವಾದ ಚಿಕಿತ್ಸೆ ನೀಡಿ ಲಕ್ಷಾಂತರ ಜನರ ಆರೋಗ್ಯವನ್ನು ಕಾಪಾಡಿರುವ ಹೆಮ್ಮೆ ನನಗೆ ಇದೆ ಎಂದರು. ನಾನು ರಾಜಕೀಯ ಮಾಡಲು ಚುನಾವಣೆಗೆ ಸ್ಪರ್ಧೆ ಮಾಡಿಲ್ಲ, ಜನರ ಸೇವೆಯನ್ನು ಮಾಡಬೇಕು, ಜನರ ಸಂಕಷ್ಟಕ್ಕೆ ಸ್ಪಂದಿಸಬೇಕು ಎಂಬುವ ಉದ್ದೇಶದಿಂದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ ಎಂದರು. ಇನ್ನು ಪ್ರಧಾನಿ ನರೇಂದ್ರ ಮೋದಿರವರ ಆಡಳಿತದಲ್ಲಿ ಎಲ್ಲಾ ಕ್ಷೇತ್ರಗಳು ಪ್ರಗತಿ ಕಂಡಿವೆ. ಇನ್ನಷ್ಟು ದೇಶ ಅಭಿವೃದ್ಧಿಯತ್ತ ಸಾಗಬೇಕಾದ್ರೆ ಏಪ್ರಿಲ್ 26ರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯ ಜನತೆ ಬಿಜೆಪಿ ಪಕ್ಷಕ್ಕೆ ಮತ ನೀಡುವ ಮೂಲಕ ಪ್ರಧಾನಿ ಮೋದಿರವರ ಕೈ ಬಲಪಡಿಸಬೇಕು ಎಂದು ಸಾರ್ವಜನಿಕವಾಗಿ ಮನವಿ ಮಾಡಿದರು. ಇನ್ನು ಸಭೆಯಲ್ಲಿ ಬಿಜೆಪಿ ಮುಖಂಡರಾದ ಕೆವಿ ಶಿವಪ್ಪ, ಜಯಪ್ರಕಾಶ್, ಸೋಂಪುರ ಪುನೀತ್ ರೆಡ್ಡಿ, ಸುರೇಶ್ ರೆಡ್ಡಿ, ಟಿವಿ ಬಾಬು, ಟಿಸಿಹಳ್ಳಿ ಶ್ರೀನಿವಾಸ್ ರೆಡ್ಡಿ, ಪಿಎಲ್ಡಿ ಆಂಜಿನಪ್ಪ, ಲಕ್ಷ್ಮೀನಾರಾಯಣ, ದೋಮಸಂದ್ರ ಜಯಣ್ಣ, ರಮೇಶ್ ರೆಡ್ಡಿ, ಅಶೋಕ್ ಮತ್ತು ಬಡಾವಣೆಯ ನಿವಾಸಿಗಳು ಹಾಗೂ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. Especially for the senior citizen and the ladies, it will be really helpful. And this ground is also, I heard that today many kids are playing, as you can see, in the around 5 o'clock they come to play, and they are saying that this ground may go more. So everyone, Srinivas, he has taken many steps for this, so now he is scared that this ground might go. So that is also 1 o'clock, because it is very dark outside. We don't know, like, if some street light can be put in the main parts, that will be really helpful. So these are few things, if someone wants to add, they can add. ಹೃದಯವಂತನಿಗೆ ನಾವು ಹೃದಯ ಕೊಡ್ತಕ್ಕಂತ ಕಾಲ ಸನ್ನಿಹಿತ ಆಗಿದೆ ಅಂತ. ಆಲ್ ದಿಸ್ ಡೇಸ್ ವಿರ್ ಐಟಿ ಪೀಪಲ್ ವಿರ್ ಆಲ್ವೇಸ್ ಬ್ಲೇಮಿಂಗ್ ಯು ಡೋಂಟ್ ಹ್ಯಾವ್ ಅ ರೈಟ್ ರಿಪ್ರೆಸೆಂಟೇಟಿವ್ ಟು ರಿಪ್ರೆಸೆಂಟ್ ಅಂಡ್ ಅಡ್ರೆಸ್ ಅವರ್ ಇಶ್ಯೂಸ್. ಓಕೆ, ದೇರ್ ಇಸ್ ಅ ಒನ್ ಕ್ಲೀನ್ ಇಮೇಜ್ ಪರ್ಸನಾಲಿಟಿ ಅಂಡ್ ಹೂ ವಾಸ್ ಪ್ರೂವನ್ ಅಂಡ್ ಈಸ್ ಎಕ್ಸಾಂಪಲ್ ವಾಸ್ ಟೇಕನ್ ಬೈ ದ ಯುಎಸ್ ಅಂಡ್ ಇಂಪ್ಲಿಮೆಂಟೆಡ್ ಒಬಾಮಾ ಕೇರ್. ಸೊ ಹೀ ಇಸ್ ಗೋಯಿಂಗ್ ಟು ಬಿಕಮ್ ದಟ್ ಮಾಡೆಲ್ ಫಾರ್ ಅವರ್ ಹೋಲ್ ಕಾನ್ಸ್ಟಿಟ್ಯೂನ್ಸಿ. ಇಟ್ ಇಸ್ ಅ ಟೈಮ್ ಟು ರಿಫ್ಲೆಕ್ಟ್ ವಾಟ್ ಅವರ್ ಥಾಟ್ಸ್, ಬಿಕಾಸ್ ದೇರ್ ಇಸ್ ಅ ಪರ್ಸನಾಲಿಟಿ. ನೌ ಇಸ್ ದ ಟೈಮ್ ಅಂಡ್ ಆಕ್ಷನ್ ಫ್ರಮ್ ಅವರ್ ಎಂಡ್ ಟು ಗೋ ಅಂಡ್ ವೋಟ್ ಆನ್ 26th, ಬಿಕಾಸ್ ಇಟ್ಸ್ ಆನ್ ಫ್ರೈಡೇ. ಡೋಂಟ್ ಗೋ ಸೇಯಿಂಗ್ ದಟ್ ವೀಕೆಂಡ್ ಇಸ್ ಕಮಿಂಗ್, ಲೆಟ್ ಅಸ್ ಗೋ. ಇಟ್ ಇಸ್ ಅ ಟೈಮ್ ಟು ವೋಟ್ ಫಾರ್ ದ ರೈಟ್ ಕ್ಯಾಂಡಿಡೇಟ್. ಸೊ ಐ ರಿಕ್ವೆಸ್ಟ್ ದಟ್. I want to bring it to your attention one very, very important thing, sir. ಇಲ್ಲಿ ಸ್ಥಳೀಯ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ತಮಗೆ ಏನಾದ್ರು ಕೆಲವು ವಿಷಯಗಳು ಅವ್ರು ಹೇಳ್ತಾ ಇರಬಹುದು. ಇಲ್ಲೇ ಸರ್ಜಾಪುರ ಸರ್ಕಲಿನ 7 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 67ಕ್ಕೂ ಹೆಚ್ಚು ಕೆರೆಗಳಿದ್ದಾವೆ. 67ಕ್ಕೂ ಹೆಚ್ಚು ಇಡೀ ಭಾರತದಲ್ಲಿ ಎಲ್ಲೂ 67ಕ್ಕೂ ಹೆಚ್ಚು 7 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೆರೆಗಳು ಇಲ್ಲ. ಸರ್ಜಾಪುರ ಕ್ಯಾನ್ ಬಿ ಲೇಕ್ ಟೂರಿಸಂ ಡೆಸ್ಟಿನೇಷನ್ ಆಫ್ ಇಂಡಿಯಾ. ಇದು ಇರ್ತಕ್ಕಂಥದ್ದು ಈಗ ಓನ್ಲಿ ಸರ್ಜಾಪುರಕ್ಕೆ ಮಾತ್ರ. ಅದನ್ನ ಸ್ಥಳೀಯ ಮಟ್ಟದಲ್ಲಿ ಇದು ಸಾಧ್ಯ ಆಗಿದೆ ಅಂತಕ್ಕೆ ತಾವುಗಳು ಏನಾದ್ರು ಮೇಲ್ಗಡೆಯಿಂದ ನಮ್ಗೆ ಖಂಡಿತ ಇದು ಇದೆ ಅಂದ್ರೆ ತಮ್ಮಂತ ಅತ್ಯಂತ ಒಂದು ಚಾರಿತ್ರವಂತ ಮತ್ತು ಸಮಾಜದಲ್ಲಿ ಆಲ್ರೆಡಿ 38 ವರ್ಷಗಳ ಕಾಲ ಸತತವಾಗಿ ಒಂದು ಬದ್ಧತೆಯಿಂದ ಇಡೀ ದೇಶಕ್ಕೆ ತಾವು ಮಾದರಿಯಾಗಿದ್ದೀರಿ. ಜನರು ಅದನ್ನ ನೋಡ್ಕೊಂಡ್ಬಿಟ್ಟು ತಮ್ಮನ್ನ ಗೆಲ್ಲುತ್ತಾರೆ. ಸಜ್ಜಾಪುರ ಸುತ್ತಮುತ್ತಲು ಇರತಕ್ಕಂಥ 67 ಕೆರೆಗಳನ್ನು ಭಾರತದ ಪ್ರವಾಸಿ ಕೆರೆಗಳ ಪ್ರವಾಸಿ ತಾಣವಾಗಿ ಮಾಡಿ ಭಾರತಕ್ಕೆ ತಾವು ಭಗೀರಥರಾಗ್ತೀರಿ ಮತ್ತು ಒಂದು ಮಾದರಿ ಆಗ್ತೀರಿ ಅಂತ ಹೇಳ್ಕೊಂಡು.
constituency for Lok Sabha on BJP ticket. As you all know, April 26th is the election day, and actually under Prime Minister Narendra Modi, lot of reforms, lot of innovative game-changing policies have been taken in the last 10 years. So this election is going to be an hat-trick election for Honorable Prime Minister and the BJP. So I think the hat-trick election, so in fact, he has sent a strong message, and also he has requested all countrymen that at least 400 BJP MPs should be sent this time to the parliament, so that he can be more assertive, he can take very constructive and progressive decisions. So with the, I've been touring all the 8 assembly segments, because this particular Lok Sabha constituency at 8 assembly segments, and this comes under Anekal. And wherever we go, there is an overwhelming response, and people are very positive. There is a very sweet welcome wherever we go, and they are very keen to vote the BJP, and also Dr. C.N. Manjunath. Because the way the response we are getting, I am sure definitely there will be 400 BJP MPs, and because of your blessings and your support, I am sure I will be one among those 400 MPs. See, you are all updated, and you are all knowledgeable. You are well versed with what all has happened in the last 10 years. For example, foreign investment has been allowed even defense sector. That is one area. So because of size of our Indian budget is somewhere around 40 lakh crores. So 6% of 40 lakh crores is a huge amount. So because of, a lot of impetus has been given to the Make in India defense project. They are making a lot of defense equipments and foreign investment, even technology investment. I mean, technology investment is almost up to 76% even in defense sector. As a result, India is really moving ahead, and probably shortly it is going to be the third largest economy in this world. There's a great news coming up. And foreign investment up to 49% has been allowed. Even that's the reason we are having very beautiful express highways all over the country. We are having all those Vande Bharat railways all over the country. This is because of, so this is a very progressive and positive thinking government. So for a stronger India, for a healthier India, and also for a progressive India, I request all of you to vote for BJP, and I request all of you to vote for Dr. C.N. Manjunath. So this is where I think positive aspects are extremely important, because in my opinion, yes, one has to be honest, one has to be transparent, that is fine. Honesty alone will not deliver goods. Honesty with positive attitude will deliver the goods, and progressive thinking is a bottom line. There are some people who say I'm extremely honest and all this, but they have a negative thoughts. So in my opinion, people with negative thoughts, because at least you just some terrorists, we say they kill 5 people, they kill 10 people, but people with negative thoughts and people with negative attitude, we can call them as social terrorists. So they will spoil the community, they destroy the community, and they destroy the entire thought process. So this is where, so in Narendra Modi ji, we see is a very decisive, is very firm in his action. And also we need a strong and a stable government. We need a strong and a stable government to take India to a greater heights. And India is recognized globally now. See, maybe, of course, most of us were going abroad for so many years. Moment you say Indians, there was a very casual approach was there towards Indians. Today, they look up and look at you. So that is a sort of international recognition is coming for India. For example, you take many doctors who are going to England or Paris and France, Italy, or this thing. They have to go through their own country entrance examination. Now what is happening, they are honoring Indian degrees only. You can straight get into their services. So that is the level of recognition
India is getting. So as far as I am concerned, I am a cardiologist. I worked as cardiologist for 35 years and 18 years as a director of Sri Jayadeva Institute of Cardiovascular Sciences and Research, which is at Banerghatta, Jayanagar Junction. So under my leadership during my tenure, the institute is a government institution. It's a public heart institution controlled by government of Karnataka. See, to bring some changes in a government sector, it's extremely difficult. It's not like a private establishment. Lot of hassles, lot of obstacles, lot of interferences. In my opinion, one of the best incentive for the growth of an organization, be it a public or be it a private, is non-interference. Non-interference is one of the, because the micro changes bring macro transformation. So what, even a simple policy, even in your establishment, a small policy change can make a huge impact. So micro changes bring macro transformation. So during my tenure, we have treated close to 75 lakh cardiac patients in that institution, and the bed strength was increased from 300 to 2000, and that makes it the largest heart care destination in Southeast Asia. And these are all numbers, I agree. In my opinion, if there is a rule or a regulation which is causing lot of inconvenience to the public, which is causing lot of inconvenience to a common man or to the society, I think no point in telling, no, as per the rules, we can't do this, we can't do like that. So in that context, if you are holding an important position, what you should do, you should bring some amendment to that rule and regulation, change that rule so that ultimately community is benefited. So that sort of an administrative approach is required. And I have coined three slogans, virtually, literally I have followed these three slogans during my long tenure as a director of this Public Heart Institute. One is treatment first, payment next. Second is life is more important than the file. Third is humanity's priority. So during this period, we have treated close to 75 lakh cardiac patients, outpatient, 8 lakh operations, whether it is open heart surgery or whether it is angioplasty or a stent or whatever it is. So to the best of my knowledge, not even one patient has been turned back for the sake of money that we have ensured. And government grants alone is not sufficient. Probably you are also, in many places I have been seeing, you people are also donating money to develop the lakes and all those things we have been seeing. So we have roped in about 50 charitable organizations to support our institution. And just to mention, one of the biggest projects that was given to us is by Infosys Foundation. Sudhamurthy and Aran Mukti, they have built up 350-bedded world-class hospital in our premises that is functioning. So with that, and we have taken this affordable cardiac health care to Mysore also. There also we have government facility. Then we have it to Kalburgi. In fact, I wanted to tell, our affordable cardiac healthcare model has been appreciated by then President of United States Barack Obama. In fact, they have mentioned the name of our Jayadeva government institution, and they have followed our model in Obama healthcare. Economics and Leadership School of Singapore, IIM, has done a study on us. So how turnaround of a government organization. I think why I'm telling that, I'm not trying to boost all those things. I'm just thinking how progressive issue, there has to be progressive thinking, and you should not go on. I think always you should get into discussion rather than an argument for a progress. Discussion is basically exchange of thoughts and knowledge, discussion and argument is nothing but exchange of ignorance and ego. See, ego is one thing which takes away a lot of things. It is like a double-edged weapon. Outer edge cuts popularity and inner edge cuts purity. Anyway, let me not get into all those things. So, actually, I have come to the politics not to do politics. That is one thing I am very certain.
I can boldly tell, let us use this opportunity to do some service to the nation, some bring some reforms in whatever it is. So, and at the same time, we have to address the problems of our people, and best thing, you have to listen, and what best can be done, we can do. ಕನ್ನಡದಲ್ಲಿ ಹೇಳೋದಾದ್ರೆ ಇದು ಯಾಕೆಂದ್ರೆ ಹೂವು ಅಂತ ಏನು ಹೇಳ್ತೀವಿ, ಕಮಲ ಹೂವು ಆಗ್ಬೋದು, ಯಾವುದೇ ಹೂವು ಆಗ್ಬೋದು, ಹರಳೋದು ಒಂದೇ ಸರಿ. ಸೊ ನಾವು April 26 ಚುನಾವಣೆ ಇದೆ, April 26 ಚುನಾವಣೆ ಇದೆ. ಅವತ್ತು ವೀಕೆಂಡ್ ಫ್ರೈಡೇ, ಬಿಕಾಸ್ ವಾಟ್ ಈಸ್ ದ ಡೆಫಿನೇಷನ್ ಆಫ್ ವೀಕೆಂಡ್? ವೀಕೆಂಡ್ ಸ್ಟಾರ್ಟ್ಸ್ ನಾಟ್ ಫ್ರಮ್ ಸಾಟರ್ಡೇ, ಸ್ಟಾರ್ಟ್ ಫ್ರಮ್ ಫ್ರೈಡೇ. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಸ್ಟೇ ಬ್ಯಾಕ್ ಆ್ಯಂಡ್ ಸೆಲೆಬ್ರೇಟ್ ದಿಸ್ April 26 ವೀಕೆಂಡ್ ವಿತ್ ವೋಟ್, ವೀಕೆಂಡ್ ವಿತ್ ವೋಟ್ ಫಾರ್ BJP, ವೀಕೆಂಡ್ ವಿತ್ ವೋಟ್ ಫಾರ್ ಸಿಎಂ ಮಂಜುನಾಥ್. ಇನ್ ಫ್ಯಾಕ್ಟ್ ಐ ವಿಲ್ ಟೆಲ್ ಯು, ಒನ್ಸ್ ಇನ್ ಎ ವೈ ಯು ಶುಡ್ ಸ್ಟೇ ಬ್ಯಾಕ್, ಬಿಕಾಸ್ ಆನ್ ಎ ಹಾಲಿಡೇ ಯು ಸ್ಟೇ ಬ್ಯಾಕ್ ಇನ್ ಯುವರ್ ಓನ್ ಹೌಸ್, ಯು ರಿಯಲಿ ಎಂಜಾಯ್ ಇಟ್. ಐ ಹ್ಯಾವ್ ಸೀನ್, ಬಿಕಾಸ್ ಯು ಹ್ಯಾವ್ ಬೀನ್ ವರ್ಕಿಂಗ್ ಲೈಕ್ ಎಕ್ವಿಪ್ಮೆಂಟ್ಸ್ ಆ್ಯಂಡ್ ವಿ ಆರ್ ವೆರಿ ಮೆಕ್ಯಾನಿಕಲ್. So that's what one of the best thing what have seen, because we are also working from morning till midnight. So on holiday I used to switch off my mobile and be at home. That gives lot of pleasure. In fact, once in a while you should practice that. So anyway, you have got a great walking lawn. Mr. Naidu has built up this hall complex, and it's amazing facility. So just of course, just to keep it in a lighter vein, walking, I think we should walk at least 10,000 steps a day. That prolongs your life by 10 years 12 years. There is a scientific data. So if you start walking before doctor advises, it is called morning walk. And if you start walking after doctor advice, it becomes a warning walk. So if you start walking, if you are walking with your husband and wife, it becomes a darling walk. So whether it is morning walk or warning walk or a darling walk, please walk up to the booth. Please walk up to the booth, vote for Dr. C.N. Manjunath, vote for BJP. This is there, it's important. Ade kannadadalli yakandre namu helidru namma ನಮ್ಮ ಸಿಸ್ಟರ್ಸ್ ಹೇಳಿದರು, ಸರ್ ಕನ್ನಡದಲ್ಲೂ ಒಂದು ಸ್ವಲ್ಪ ಮಧ್ಯ ಮಧ್ಯ ಮಾತಾಡಿ ಅಂತ. ಸೊ ಯಾಕೆಂದರೆ ನಾನು ಯಾವ ರೀತಿ ಕೆಲಸ ಮಾಡಿದ್ದೀನಿ ಅಂದರೆ, ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ, ಆ ರೀತಿ ಮಾಡಿದ್ದೇನೆ. ಸೊ ಇವಾಗ ನಾನು ನಿಮ್ಮ ಎದುರಿಗೆ ಕೇಳ್ತಾ ಇರೋದು, ನಿಮ್ಮ ಮುಂದೆ ಕೇಳ್ತಾ ಇರೋದು ಅಂದರೆ, ಮತ ಮೊದಲು ಸೇವೆ ನಿರಂತರ, ಮತ ಮೊದಲು ಸೇವೆ ನಿರಂತರ. ಯಾವಾಗಲೂ ಅಷ್ಟೇ, ಮನಸ್ಸು ನಿರ್ಮಲವಾಗಿದ್ದರೆ ಸಾಕ್ಷಾತ್ಕಾರ ಅಂತ ಹೇಳ್ತೇವೆ, ಮಾತು ಮೃದುವಾಗಿದ್ದರೆ ಅದು ಸಾಕ್ಷಾತ್ಕಾರದ ಜೊತೆಗೆ ಅದು ಚಮತ್ಕಾರ. ಮಾತು ಮೃದುವಾಗಿದ್ದರೆ ಚಮತ್ಕಾರ, ನಡೆ ನುಡಿ ಚೆನ್ನಾಗಿದ್ದರೆ ಪುರಸ್ಕಾರ. ನೀವೆಲ್ಲ BJP ವೋಟ್ ಹಾಕೋದ್ರಿಂದ ತಮ್ಮೆಲ್ಲರಿಗೂ ನಮಸ್ಕಾರ. ಸೊ ಒನ್ಸ್ ಅಗೇನ್ ಐ ರಿಕ್ವೆಸ್ಟ್ ಆಲ್ ಆಫ್ ಯು, ಪ್ಲೀಸ್ ಬ್ಲೆಸ್ ಅಸ್, ಬ್ಲೆಸ್ BJP. And come out in large numbers and make sure that you all vote and stay back this weekend, not only for voting. I think you really enjoy staying at home at least once in a while. ये एक सुबह हो जो कि देश को आगे ले जाने वाली सुबह हो, तो ये शाम हमारे सबके लिए बहुत ही महत्वपूर्ण है. और मैं ज़्यादा तो नहीं, थोड़ा सा बोलना चाहूँगा, क्योंकि डॉक्टर साहब ऑलरेडी बोल चुके हैं. तो हमारे डॉक्टर साहब बहुत ही, किसी भी नेता के लिए क्या होना चाहिए कि उस हृदय होना चाहिए, दयालु होना चाहिए, बुद्धिमान होना चाहिए, और कार्य क्षेत्र में उसने अपने आप को पहले से कार्य करके लोगों को दिखाया हुआ होना चाहिए. और हमारे डॉक्टर साहब ने अपने जीवन के 35 सालों के अंदर में अपनी बुद्धि विवेक से जनमानस की सेवा की है. वो इतने दयालु हैं कि अगर किसी का ऑपरेशन होगा, लाखों रुपये का ऑपरेशन होगा, तो हो सकता है उसकी रजिस्ट्रेशन फीस भी ना लें और फ्री में उसका इलाज करवा दें. ऐसा दयालु सहृदय व्यक्ति अगर हमारे बीच में बेंगलोर रूरल से चुन के आता है, तो ये हम सबके लिए सौभाग्य की बात होती है. जहाँ की हम लोग ऐसी बातें करते हैं, आजकल के नेता ऐसे हैं और वैसे हैं, क्योंकि सब तरीके का लोग चाहिए होता है, नेता में सब लोग रहते हैं. लेकिन यहाँ पे इतनी स्वच्छ छवि के व्यक्ति अगर हमारे बीच आते हैं,
तो हम कितने भाग्यशाली हैं आप सोचिए, पूरे बेंगलोर नहीं कर्नाटका की तरफ से इतने अच्छे व्यक्ति को हम संसद में भेजेंगे जो हमारी आवाज को हमारे बिहाफ पर उठाएगा और हम सबके लिए सेवा करने का कार्य करेगा और देश सेवा का कार्य करने करेगा। तो बाकी तो डॉक्टर साहब ने बताया उन्होंने कितने सारे ऑपरेशन किए हैं और मतलब 10 लाख ऑपरेशन किए, लोगों का सहयोग किया है, तो इसके लिए मेरी तरफ से कहने का कोई जरूरत नहीं है। एक बार फिर से मैं सब लोगों का धन्यवाद करूंगा और यहाँ पे बेंटली परिवार के बिहाफ की तरफ से अभिषेक जी से अनुरोध करूंगा एटलीस्ट वो धन्यवाद प्रस्ताव